ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿಲಿ ನೀವು ನೋಡ್ತಿರ್ಬೋದು, ಕಲರ್ಫುಲ್ ಆಗಿರುವಂಥ ಗ್ರೀನ್ ಗ್ರೀನ್ ಆಗಿರುವಂಥ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಇವತ್ತು ಗ್ರೀನ್ ಮಸಾಲೆನ ಉಪಯೋಗಿಸ್ಕೊಂಡು, ಅಂದರೆ ಹಸಿರು ಮಸಾಲೆನ ಉಪಯೋಗಿಸ್ಕೊಂಡು ಫಿಶ್ ಫ್ರೈನ ತುಂಬಾ ಸುಲಭವಾಗಿ, ಟೇಸ್ಟಿಯಾಗಿ, ಹಾಗೆ ಈಸಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಇವತ್ತು. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಫಿಶ್ ತೊಗೊಂಡಿದ್ದೀನಿ. ಇದನ್ನು ಒಂದು ವಿಶೇಷವಾಗಿರುವಂಥ ಹೆಸರಿದೆ ಈ ಫಿಶ್ಗೆ, ಜಿಲೇಬಿ ಅಂತ ಏನು ಕರಿತೀವಿ ಆ ಫಿಶ್ ಇದು. ಇದಕ್ಕೆ ನೋಡಿ, ಮೊದಲಿಗೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಉಪ್ಪು ಹಾಗೆ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮೇಲುಗಡೆ ಒಂದು ಸರಿ ಕೋಟ್ ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಬಿಡಿ. ಆವಾಗ ಫಿಶಲ್ಲಿರುವಂಥ ಸ್ಮೆಲ್ ಏನಾದರೂ ಇದ್ದರೆ ಫಿಶ್ನಲ್ಲಿ ಅದೆಲ್ಲ ಹೊರಟೋಗುತ್ತೆ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಒಂದು 1/4 ಇಂಚಿನಷ್ಟು ಶುಂಠಿ, ಹಾಗೆಯೇ ಪುದೀನ ಸೊಪ್ಪು ಒಂದು ಸ್ವಲ್ಪ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ, ತರ್ತರಿಯಾಗಿ ರುಬ್ಲಿಕ್ಕೆ ಹೋಗಬೇಡಿ. ತರ್ತರಿಯಾಗಿ ರುಬ್ಬಿದ್ರೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ನೋಡಿ, ಈ ಮಸಾಲೆ ಏನು ರುಬ್ಕೊಂಡಿದ್ದೀವಿ ಇದನ್ನು ದೊಡ್ಡ ಅಗಲವಾಗಿರುವಂಥ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಗೆ 2 ಟೀಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನೀವು ಬೇಕಿದ್ರೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬಳಸಿರೋದ್ರಿಂದ ಬೇರೆ ಯಾವುದೇ ರೀತಿ ಖಾರವನ್ನು ನಾನಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ರುಬ್ಲಿಕ್ಕೆ ಹಾಕಲಿಲ್ಲ ಅಂದರೆ ರುಬ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕಿದ್ದೀನಿ, ಅದಕ್ಕೆ ಹಾಕ್ಕೊಳ್ತಿಲ್ಲ. ಇವಾಗ 2 ಟೇಬಲ್ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಬೈಂಡಿಂಗ್ ಆಗುತ್ತೆ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಇದೊಂದು ಮಿಕ್ಸ್ಚರ್ ರೀತಿ ಆಗುತ್ತೆ, ಕ್ರೀಮಿ ಆಗಿರೋಂಥ ಮಿಕ್ಸ್ಚರ್ ಆಗುತ್ತೆ. ಇವಾಗ ಇದೇನಿದೆ, ಮಸಾಲೆ ರೆಡಿ ಆಗಿದೆ ನಮಗೆ, ಗ್ರೀನ್ ಮಸಾಲೆ. ಇವಾಗ ನೋಡಿ, ಅರಶಿನ ಹಾಗೆ ಉಪ್ಪು ಹಾಗೆ ಕೋಟ್ ಮಾಡಿಟ್ಕೊಂಡಂಥ ಫಿಶ್ ಏನಿದೆ ಅದರಲ್ಲಿ ನೀರು ಬಿಟ್ಕೊಂಡಿದೆ. ಆ ನೀರನ್ನು ತೆಗಿಲಿಕ್ಕೆ ಹೋಗಬೇಡಿ, ಜಸ್ಟ್ ಫಿಶನ್ನು ಮಾತ್ರ ಎತ್ಕೊಂಡು ಈ ಮಸಾಲೆನಲ್ಲಿ ಹಾಕ್ಕೊಂಡು ಡಿಪ್ ಮಾಡ್ಕೊಳ್ಳಿ. ಅಂದರೆ ಈ ಥರ ಮೇಲುಗಡೆ ಕೋಟಿಂಗ್ ಮಾಡ್ಕೊಳ್ಬೇಕು ಮಸಾಲೆಗೆ. ಸೊ ಚೆನ್ನಾಗಿ ಕೈಯಿಂದನೋ ಅಥವಾ ಸ್ಪೂನಿಂದನೋ ಕ್ಲೀನಾಗಿ ಎಲ್ಲ ಕಡೆ ಕೋಟ್ ಆಗಬೇಕು. ಈ ನಾವು ಮಾಡಿರೋಂಥ ಮಸಾಲೆ ಏನಿದೆ ಪೂರ್ತಿಯಾಗಿ ಕೋಟ್ ಆಗಬೇಕು, ಅಷ್ಟು ಚೆನ್ನಾಗಿ ನೀವು ಕೋಟಿಂಗ್ ಮಾಡ್ಕೊಳ್ಳಿ. ಫಿಶ್ನಲ್ಲಿ ಕಟ್ ಮಾರ್ಕ್ ಇರುತ್ತೆ ನೋಡಿ, ಅಲ್ಲೂ ಕೂಡ ಚೆನ್ನಾಗಿ ಮಸಾಲೆ ಹೋಗೋ ಥರ ನೀವು ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಕ್ಲೀನಾಗಿ ಎಲ್ಲ ಕಡೆ ಬರೋ ಥರ ಮಸಾಲೆನ ಹಾಕ್ಕೊಳ್ಳಿ. ಇದನ್ನು ನಾನು ಇಲ್ಲಿ ಬೇರೆ ಒಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಫಿಶ್ಗಳನ್ನು, ಅಂದರೆ 3 ಫಿಶ್ ಇದೆ, ಒಂದು 1/2 ಕೆಜಿ ಅಷ್ಟಿದೆ, ಅದನ್ನೆಲ್ಲವನ್ನು ಈ ಥರ ಮ್ಯಾರಿನೇಟ್ ಮಾಡಿ ಇದನ್ನು ಒಂದು ಗಂಟೆ ಅಥವಾ 2 ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ನೀವು ರಾತ್ರಿ ಊಟಕ್ಕೆ ಮಾಡ್ಕೊಳ್ತೀನಿ ಅಂದರೆ ಮಧ್ಯಾಹ್ನನೇ ಈ ಥರ ಮಾಡ್ಕೊಳ್ಳಿ, ಅಥವಾ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಳ್ತೀನಿ ಅಂದರೆ ಬೆಳಗ್ಗೆ ಫಿಶ್ ತಂದ ತಕ್ಷಣ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಬಿಡಿ. ಇವಾಗ ನೋಡಿ, ಮ್ಯಾರಿನೇಷನ್ ಮಾಡಿ 1-2 ಗಂಟೆ ಇಟ್ಟಿದ್ದೆ, ಚೆನ್ನಾಗಿ ನೋಡಿ ಹೀರ್ಕೊಂಡಿದೆ, ನೋಡ್ತಿರ್ಬೋದು ಸ್ವಲ್ಪನೂ ಎಲ್ಲೂ ಬೀಳ್ತಾ ಇಲ್ಲ. ಈ ಕೋಟಿಂಗ್ ಏನಿದೆ ಗಟ್ಟಿಯಾಗಿ ಅಂಟ್ಕೊಂಡಿದೆ. ಇವಾಗ ಮಾಡೋದು ನೋಡೋಣ. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಕಬ್ಬಿಣದ ಕಾವಲಿ ಏನಾದರೂ ಇದ್ದರೆ, ಅಂದರೆ ಕಬ್ಬಿಣದ ಹಂಚಾನೆ ಏನಾದರೂ ಇದ್ದರೆ ಅದರಲ್ಲೂ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು. ತುಂಬ ಸ್ಲೋ ಆಗಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಇದರಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು 4 ಟೇಬಲ್ಸ್ಪೂನ್ ಆಗೋಷ್ಟು ಅಥವಾ ಒಂದು ಫಿಶ್ ಅರ್ಧ ಭಾಗ ಮುಳುಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಫ್ರೆಶನ್ನು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ತಕ್ಷಣವೇ ಫ್ರೈ ಮಾಡಿಕೊಂಡು ತಕ್ಷಣವೇ ತೆಗೆದ್ರೆ ಫಿಶ್ಶು ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ, ಹಾಗೆ ಮಸಾಲೆ ಏನಿದೆ ಅದು ಕೂಡ ಚೆನ್ನಾಗಿ ಬೆಂದಿರೋದಿಲ್ಲ. ಇಲ್ಲಿ ಫಿಶ್ ಜೊತೆಗೆ ಮಸಾಲೆ ಕೂಡ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆವಾಗಲೇ ನಮಗೆ ಟೇಸ್ಟಿಯಾಗಿರುವಂಥ ಫಿಶ್ ಫ್ರೈ ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು, ಎಣ್ಣೆಯಲ್ಲಿ ಒಂದು ಸ್ವಲ್ಪನೂ ಕೋಟಿಂಗ್ ಬಿಟ್ಕೊಂಡಿಲ್ಲ ಮಸಾಲೆದು, ಫಿಶ್ ಮೇಲುಗಡೆ ಹಾಗೆ ಇದೆ. ಇದೇ ಥರ ನೋಡಿ, ಎರಡೂ ಬದಿನೂ ಒಂದು 3 ನಿಮಿಷ ಅಥವಾ 4 ನಿಮಿಷ ಫ್ರೈ ಮಾಡಿಕೊಂಡು ನಾನು ತೆಗಿತಾ ಇದ್ದೀನಿ. ಆದಷ್ಟು ನೀವು ಸ್ಲೋ ಊರಿನಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ. ನೋಡಿ, ಇದೇ ಥರ ಮತ್ತೊಂದು ಫಿಶನ್ನು ಕೂಡ ನಾನಿಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಹಸಿರು ಮಸಾಲೆನ ಉಪಯೋಗಿಸ್ಕೊಂಡು ಒಂದ್ಸರಿ ಫಿಶನ್ನು ಮಾಡಿ ನೋಡಿ, ನೀವು ಅದ್ರ ಫ್ಯಾನ್ ಆಗಿ ಹೋಗ್ತೀರಾ. ಇವಾಗ ನೋಡಿ, ಮೇಲುಗಡೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ಚಾಟ್ ಮಸಾಲ ಕೂಡ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ಹೊರಗಡೆ ಎಲ್ಲ ಸ್ಟ್ರೀಟಲ್ಲಿ ಹೋಗಿ ಫಿಶ್ನ ತೊಗೊಂಡ್ರೆ ಈ ಥರ ನಿಂಬೆಹಣ್ಣು ಹಾಗೆ ಚಾಟ್ ಮಸಾಲನ ಹಾಕ್ಕೊಂಡು ಕೊಡ್ತಾರೆ ಹೊರಗಡೆ. ತುಂಬ ಟೇಸ್ಟಿಯಾಗಿ ಇರುವಂಥ ಹಸಿರು ಮಸಾಲೆನ ಬಳಸ್ಕೊಂಡು ಮಾಡಿದಂಥ ಫಿಶ್ ಫ್ರೈ ರೆಡಿ ಆಗಿದೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬಿಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬಿಡಿ. ಥ್ಯಾಂಕ್ ಯು.